ನಾವು ನಿಮ್ಮ ಸಮಯನ ಹೆಚ್ಚಿಗೆ ತಗೊಂಡಿದ್ದೀವಿ. ಕನ್ನಡಕ್ಕೆ ಅದ್ಭುತವಾದಂಥ ಇನ್ನೊಂದು ನೆನಪಲ್ಲಿ ಉಳಿಯುವಂಥ ಒಂದು ಚಿತ್ರವನ್ನು ನಮ್ಮೆಲ್ಲ ಟೀಮು ಮಾಡಿದ್ದೀವಿ. ಮುಂಚೆ ಒಂದು ಕಾಲ ಇತ್ತು, 50 ಡೇಸ್ ಆದಾಗ 75 ಡೇಸ್ ಕಾಯ್ತಿದ್ವಿ, 75 ಆದಾಗ 100 ಡೇಸ್ ಕಾಯ್ತಿದ್ವಿ, ಈಗ ಒಂದು ಶೋ ಆದಾಗ ಸೆಕೆಂಡ್ ಶೋ ಕಾಯ್ತಿದ್ವಿ, ನೆಕ್ಸ್ಟ್ ಡೇ ಕಾಯ್ತಾಯಿದ್ವಿ. ಯಾಕಂದರೆ ಮಾಲವ ರಂಗೇಸ್ವಾಮಿ ಅವ್ರಿಗೆ ಯಾವ ಮೂಲಾಜಿಲ್ಲ ಮರಜಿಲ್ಲ, ಈ ಕೆಲವು ಸ್ಮಶಾನಗಳಿದ್ದಾವೆ ಅಲ್ಲಿ 2 ಉಯಿತಾ ಇರ್ತವೆ, 20 ಜನ ಕಾಯ್ತಿರ್ತವೆ. ಅವಾಗೆಲ್ಲ ಆಗೋಯ್ತು ಸರ್ ಅಂತ ತೊಳ್ಬಿಟ್ಟಿರ್ತಾರೆ, ಗೊತ್ತಾಗಲ್ಲ ಹಂಗೆ ಆಗೋಗ್ಬಿಟ್ಟಿದೆ. ಇವತ್ತೆಲ್ಲ ಮಾಲಲ್ಲಿ ದೇ ಡೋಂಟ್ ಕೇರ್, ಅವ್ರಿಗೇನು ಅಂತಂದರೆ ಅವರು ಥಿಯೇಟರ್ ಅಟ್ಲೀಸ್ಟ್ 50% ಮೇಲೆ ಕಲೆಕ್ಷನ್ ಇದ್ದರೆ ಹಾಕೋದು, ಇಲ್ಲಾಂದ್ರೆ ತೆಗೆದು ಕಾಯಿನ್ ಎಸ್ಕೊಡ್ತಾರೆ ಅಂತ ಒಂದು ಕಾಲ್ಗಿಡ್ತಾರೆ. ನಾವಿದ್ದೀವಿ, ನಾನು ಮನಸ್ಸಲ್ಲಿ ಒಂದು ಧೈರ್ಯದಿಂದ ಹೇಳ್ತೀನಿ, ಮಾಲ್ಗಳಲ್ಲಿ ಚಿಂದಿ ಉಡಾಯಿಸುತ್ತೆ ಟೀಚರ್ ಎದ್ದು ಜಾಗನ ಕಡಿಮೆ ಮಾಡೋದು. ಯಾರ್ಯಾರಿಗೆ IT ಡಿಪಾರ್ಟ್ಮೆಂಟು, ಇನ್ನೊಂದು ಮತ್ತೊಂದು ಹುಡುಗರು ಬಾರೋ ಆಟೋನೋ ಎಲ್ಲಿದ್ದಾರೆ, ಏ ಇಲ್ಲಪ್ಪ ನಾನು ಈ ಸಿನಿಮಾ ನೋಡಿಬಿಟ್ಟು ಹೋಗ್ತೀನಿ ಅಂತ ಹೇಳಿ ಅವ್ರು ಅಟ್ಲೀಸ್ಟ್ 2 ಅವರ್ ರಜಾ ತೊಗೊಂಬಂದು ಈ ಪಿಕ್ಚರ್ ಕೂತ್ಕೊಂಡು ನೋಡೇ ನೋಡ್ತಾರೆ. ಯಾಕೆ ಅಂದರೆ ನಗು ಭಾಳ ಬ್ಯೂಟಿಫುಲ್ ನಗು, ಅದು ಮಾಮೂಲು ಇದ್ದಂಗಿಲ್ಲ. ನೋಡಿ ಪಿಕ್ಚರ್ ಅಂದರೆ ಎಲ್ಲರಿಗೂ ಅನ್ಸ ಹಿಂಗಿರ್ಬೋದಾ ಹಿಂಗಿರ್ಬೋದಾ, ನೀವು ಯಾರೂ ಎಕ್ಸ್ಪೆಕ್ಟೇ ಮಾಡಲ್ಲ. ಯಾವುದೋ ಒಂದು ಹಾಡು ಹೇಳ್ತಾನೆ ಹಾಡಿಂದ ಕಾಮಿಡಿ ಸ್ಟಾರ್ಟ್ ಆಗ್ಬಿಡುತ್ತೆ, ಯಾರೋ ಅಮ್ಮ ಬರ್ತಾಳೆ ಅವಳಿಂದ ಒಂದು ಕಾಮಿಡಿ ಸ್ಟಾರ್ಟ್ ಆಗ್ಬಿಡುತ್ತೆ, ಅಪ್ಪ ಬಂದು ಇನ್ನೊಂದು ಸ್ಟಾರ್ಟ್ ಮಾಡ್ತಾನೆ ಅವನಿಂದ ಒಂದು ಕಾಮಿಡಿ ಸ್ಟಾರ್ಟ್ ಆಗ್ಬಿಡುತ್ತೆ, ಇನ್ನೊಬ್ಳು ಬಂದು ಇನ್ನೊಂದು ಸ್ಟಾರ್ಟ್ ಮಾಡ್ತಾನೆ ಅಲ್ಲಿಂದ ಒಂದು ಕಾಮಿಡಿ ಸ್ಟಾರ್ಟ್, ಹಿಂಗೆ ನಾನ್ ಸ್ಟಾಪು. ಮಧ್ಯ ಗುರು ಭಾಳ ದೊಡ್ಡ ಸ್ಟ್ರೆಂತ್ ಆಗಿ ಈ ಈ ಒಂದು ಕಥೆನ ಓಡಿಸ್ತಾರೆ. ಗುರು ಏನಾದರೂ ಆ ಪಾತ್ರ ಮಾಡಿಲ್ಲ ಅಂದರೆ ಇದು ಜಸ್ಟಿಫಿಕೇಷನ್ ಆಗ್ತದೆ. ಗುರು ಸಾಕು ಒಂದು ಪಾತ್ರ ಮಾಡಿದ್ರು, ಆ ಪಾತ್ರದಿಂದ ಪೀಠಿಕೆ ಹಿಂಗೆ ಒಂದು ಡ್ರಾಮಾಗೆ ಒಬ್ಬ ಬರ್ತಾನಲ್ಲ ಸೂತ್ರಧಾರ ಏನು ಬರ್ತಾನಲ್ಲ ಆ ಥರ ಗುರು ಭಾಳ ದೊಡ್ಡ ಜವಾಬ್ದಾರಿನ ಎತ್ಕೊಂಡ್ಬಿಟ್ಟಿದ್ದಾರೆ. ಗುರು ಕೂರಿಸಿದ್ದಕ್ಕೆ ಮುಂದೆ ಅದು ಕೂತ್ಕೊಳ್ಳುತ್ತೆ. ಹಾಗೆ ನಿಮ್ಮೆಲ್ಲರೂ ನನ್ನ ವಿನಂತಿ, ಆಫ್ಟರ್ ಎ ಲಾಂಗ್ ಟೈಮ್ ನಾವೆಲ್ಲ ಸೇರಿದ್ದೀವಿ, ಒಂದು ಒಳ್ಳೆ ನಿಮ್ಮ ಶುಭ ಹಾರೈಕೆ ಇರಲಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇದರ ಜೊತೆಗೆ ನಮ್ಮ GTV ನಾನು ನೆನಪು ಮಾಡ್ಕೊಳ್ಳೇಬೇಕು. ನಮ್ಮ GTV ರಾಘವೇಂದ್ರ ಒಂಥರ ಹುಚ್ಚು ಪ್ರೇಮಿ, ನಮ್ಮಿಬ್ಬರು ಕಾಂಬಿನೇಷನ್ ಎಂಥ ಹುಚ್ಚು ಪ್ರೇಮಿ ಅಂದರೆ ಅವನು ಭಾಳ ಡೇಂಜರ್ ಫೀಲ್, ಅವನು ಪಕ್ಕದಲ್ಲಿ ಕೂತ್ಕೋಬಾರ್ದು ಕಾಮಿಡಿ ಮಾಡಿ ಮಾಕ್ಮಾಕ್ ಹೊಡೆದ್ಬಿಡ್ತಾನೆ, ಪಟ ಪಟ ಅಂತ ಹೊಡೆದ್ಬಿಡ್ತಾನೆ, ಎಲ್ಲೊಂದಲ್ಲೇ ಗುದ್ದುಬಿಡ್ತಾನೆ, ಅವ್ನು ನಗು ತಡೆಯೋಕ್ಕಾಗಲ್ಲ ಅವ್ನು. ನಾವು ಯಾವ್ದು ಫಿಲಮೇ ಇಲ್ಲ, ಏನು ನೋಡುವ ಗುರುಪ್ರಸಾದ್ ಪಿಕ್ಚರ್ ನಾವು ಹಿಂಗೆ ಮಾಡೋದೇ ಅಂತ ಪಟ್ಟ ಬಿಟ್ಟೆ ಬಿಟ್ಟಿದ್ದ ತೆಗೆದು ಮಕ್ಕಳು ಹೊಡೆದ್ಬಿಟ್ಟಿದ್ದ ಅವನು, ಅಷ್ಟು ಹಾಸ್ಯ ಪ್ರಿಯ ಅವನು. ಅವನು ಹೇಳ್ತಾ ಇದ್ದಿದ್ದೆ ಅವನು ಏನಾದರೂ ಇರಲಿ ನೀವು ಸತ್ಕೊಂಡು ಹೋಗ್ಯಾಣ, ಒಂದು ಫಿಲಮ್ ಮಾಡ್ಯಾಣ, ನೀವು ಸೇರಿ ಮಾಡ್ಯಾಣ ಅನ್ನೋರು. ಇವನು ಮಧ್ಯೆ ಡೈಲಾಗ್ ಬಿಟ್ಬಿಡೋಣ, ಅದು ನಮಗೆ ಬೇಜಾರಾಗ್ಬಿಡೋದು, ಅಥವಾ ನಾನೇನಾದ್ರೂ ಇವನು ಬೇಜಾರಾಗ್ಬಿಡೋದು. ಸೊ ಅದು ಏನೋ ಒಂದು ಕಾರಣಾಂತರದಿಂದ ಹೋಯಿತು. ಈಗ ಎಂಥ ಬ್ಯೂಟಿಫುಲ್ ಕಾಲ ಬಂದಿದೆ ಅಂದರೆ, ನನಗೂ ಸಪ್ತಮದಲ್ಲಿ ಗುರು ಆರಂಭ ಆಯಿತು. ನನಗೆ ಲಾಸ್ಟ್ ಇಯರ್ ಇಟ್ ವಾಸ್ ಎ ವೆರಿ ಬ್ಯಾಡ್ ಪ್ಯಾಚ್, ಅದು ಜ್ಯೋತಿಶಾಸ್ತ್ರ ಗೊತ್ತಿರೋರು ಗೊತ್ತಿರುತ್ತೆ. ಗುರು ಚಾಂಡಾಳ ಯೋಗ ಅಂತ ಬಂತು, ಸುಮ್ಮನೆ ಒಂದು ಕಾರ್ ನಿಲ್ಲಿಸಿದ್ದೆ, 1.5 ಕೋಟಿ ರೂಪಾಯಿ ಕಾರ್ ಕೊಟ್ಟೋಯ್ತು, ನೀರು ಬಂದು ಮುಳುಗೋಗಿದ್ದು ಕಾರೇ ಹೊಟ್ಟೋಗ್ಬಿಡ್ತು. ಅದ್ಯಾವುದೋ ಒಂದು ಸಣ್ಣದು ಒಂದು ಪ್ರೊಸೀಜರ್ ಮಾಡ್ತೀನಿ, ಸೇಫ್ಟಿಗೆ ಆಗೋಯ್ತು, ಕಾಲು ಡಮಾರನ್ ಬಿಡ್ತು, ಏನೇನೋ ಸೊಂಟ ಏನೇ, ನನಗೆ ಗೊತ್ತು ಇದೆಯಲ್ಲ ನಾನ್ ಸೆನ್ಸ್ ಆಗುತ್ತೆ, ಇದೆಲ್ಲ ಗ್ರಹಗತಿಗಳು ಗ್ರಹಗತಿಗಳು ಮುಂದೆ ದೊಡ್ಡದು ಯಾವುದೂ ಇಲ್ಲ ಅಂತ. ಈಗ ಐ ಪ್ರಿಡಿಕ್ಟ್ ವಂಡರ್ಫುಲ್ ಪೀರಿಯಡ್, ಗುರು ಸಪ್ತಮದಲ್ಲಿದ್ದಾನೆ, ಇವನಿಗೂ ಭಾಳ ಅದ್ಭುತವಾಗಿದ್ದಾನೆ, ಅವನಿಗೂ ಚೆನ್ನಾಗಿದ್ದಾನೆ, ಇವನಂತೂ ಮಿನಿಮಮ್ 1-25 ಸಿನಿಮಾ ಮಾಡ್ತಾನೆ ದರ್ಪಿಸ್ತಾ ಅಷ್ಟು ಕೆಪಾಸಿಟಿ ಇದ್ದಾನೆ ಜಾತ್ರೆ ಚೆನ್ನಾಗಿದೆ ಒಳ್ಳೆ ಕಾಲ.